ಮಿತ್ರರು ಈ ವಿದ್ಯಾರ್ಥಿ ದಿಸೆಯಿಂದ ಓರಾತ್ರಿ ಮಾಡ್ಕೊಂಡು ಬರ್ತಿರ್ತಕ್ಕಂತ ಒಬ್ಬ ನನ್ನ ಸಹೋದರ ಸಮಾಧಾನಿರ್ತಕ್ಕಂತ ಶ್ರೀಯುತ ವಾಸುರವರಿಗೆ ಈ ಕಾಲಕ್ಕೆ ಪಕ್ಷ ಗುರುತಿಸಿದ್ದೀನಿ ಅಂತ ಹೇಳಿದ್ರೆ ನಾನು ತುಂಬಾ ಸಂತೋಷ ಪಡ್ತಾ ಇದ್ದೀನಿ. ಅವನು ಈಗಾಗಲೇ ಯಾವುದೋ ಒಂದು ಮಟ್ಟಕ್ಕೆ ಒಂದು ಬೆಳಿಬೇಕಾಗಿತ್ತು. ಯಾಕಂದ್ರೆ ಮೊದಲಿಂದಲೂ ಸಹ ಆ ಪಕ್ಷಕ್ಕೆ ಅವರು ದುಡಿದಿದ್ದಿರುವಂತ ವ್ಯಕ್ತಿ. ಆದರೂ ಸಹ ಈ ಸರ್ಕಾರ ನಮ್ಮ ತಾಲೂಕಿನ ನಮ್ಮ ಒಬ್ಬ ಸಹೋದರನಿಗೆ ಈ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಈ ಸರ್ಕಾರಕ್ಕೂ ಸಹ ನಾನು ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಈ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತ ಸೋಮಶೇಖರ್ ಅವರೇ ಹಾಗೂ ನನ್ನ ಸಹೋದರರು ಈ ತಾಲೂಕಿನಲ್ಲಿ ಆಯ್ಕ ಸಮಾಜದಲ್ಲಿ ಸಮಾಜ ಕಾರ್ಯಗಳನ್ನ ಸೇವಾ ಮನೋಭಾವದಿಂದ ದಾನ ಧರ್ಮಗಳನ್ನ ಬಡವರ ವಿದ್ಯಾಭ್ಯಾಸಕ್ಕಾಗಿ ಆರೋಗ್ಯ ಕ್ಷೇತ್ರದಲ್ಲಾಗಲಿ ಯಾವುದೇ ಒಂದು ವಿಷಯದಲ್ಲಿ ಅವ್ರ ಮನೆ ಹೋದಾಗ ಸಹಾಯ ಮಾಡಿಕೊಂಡು ಬರ್ತಿರ್ತಕ್ಕಂತ ನನ್ನ ಸಹೋದರರಾದಂತ ಸಮೃದ್ಧಿ ಮಂಜುನಾಥ್ ಅವರೇ ಹಾಗೂ ಈ ಸಮಾರಂಭದಲ್ಲಿ ಆಗಮಿಸಿರ್ತಕ್ಕಂತ ಆಲಂಗೂರು ಶಿವಣ್ಣರವರೇ ಹಾಗೂ ನನ್ನ ಸಹೋದರರಾದಂತ ರಘುಪತಿ ರವರೇ ಹಾಗೂ ಮುನರಾಜರವರೇ ಏನು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಯಾದವ ಸಮಾಜದ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ಈಗಾಗಲೇ ಬಹುಶಃ ನಾನು ನಾಗರಾಜ್ ಅವ್ರನ್ನ ನಿಮ್ಮ ಸಮಾಜದ ಒಂದು MLC ಆಗಿರ್ತಕ್ಕಂಥ ನಾಗರಾಜ್ ಅವ್ರನ್ನ ಟಿವಿಗಳಲ್ಲಿ ನೋಡ್ತಾ ಇದೀವಿ ನಾವು. ಬಟ್ ಡೈರೆಕ್ಟ್ ಆಗಿ ನೋಡ್ಬೇಕು, ಅವ್ರ ಹತ್ರ ಅವ್ರು ನೋಡ್ತಾ ಅವ್ರು ಮಾತಾಡೋದನ್ನ ಕೇಳಬೇಕು ಅನ್ನೋದು ಆಸೆ ಇತ್ತು. ಈ ಸಮಾಜದ ಈ ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸೋದಕ್ಕೆ ಅದೊಂದು ಒಂದು ಅವಕಾಶ ನನಗೆ ಸಿಕ್ತು. ಅವ್ರು ಸಿಕ್ಕಿರ್ತಕ್ಕಂಥ ವಾಕ್ಚಾತುರ್ಯ, ಅವ್ರ ದೇವರು ಕೊಟ್ಟಿರ್ತಕ್ಕಂಥ ವರ, ಅವರ ಒಂದು ಹೋರಾಟದ ಫಲವಾಗಿ ಇವತ್ತಿನ ದಿನ ಒಂದು ಸರ್ಕಾರವನ್ನು ಗುರುತಿಸಿ ಈ ಸಮಾಜದಲ್ಲಿ ಹುಟ್ಟಿದ್ದಕ್ಕಾಗಿ ಇವತ್ತಿನ ದಿನ ಅವರಿಗೆ ಒಂದು ಈ MLC ಒಂದು ಅವಕಾಶ ಒಂದು ಯಾದವ ಸಮಾಜ ಕೊಡಬೇಕು ಅನ್ನೋದ ಕಾರಣ ಕೊಟ್ಟಿದ್ದಾರೆ. ಈ ಸಮಾಜದಲ್ಲಿ ಒಳ್ಳೆ ಒಬ್ಬ ವ್ಯಕ್ತಿ ಬೆಳೀತಾ ಇದ್ದಾರೆ ರಾಜಕೀಯವಾಗಿ, ಅವ್ರು ಯಾವುದೇ ಪಕ್ಷದಲ್ಲಾಗಿರ್ಬೋದು, ಅವ್ರು ಗುರುತಿಸತಕ್ಕಂಥ ಪಕ್ಷವನ್ನ ಅವ್ರು ಇವತ್ತು ನೆನೆಸ್ಕೊಳ್ತಾರೆ ಅಂತ ಹೇಳಿದ್ರೆ ಅವ್ರ ಧರ್ಮ ಅದು. ಅವರು ಯಾವ್ದು ಮಾಡಬೇಕಾದಂತ ಕೆಲಸ ಈಗ ನಮ್ಮ ವಾಸವರು ಹೇಳ್ತಾ ಇದ್ರು, ಅವ್ರ ಪಕ್ಷ ಮಾಡಿರ್ತಕ್ಕಂಥ BJP ಪಕ್ಷ ಮಾಡಿರ್ತಕ್ಕಂಥ ಅವ್ರು ನೆನೆಸ್ಕೊಳ್ತಾ ಇದ್ರು. ಸಮೃದ್ಧಿ ಮಂಜುನಾಥ್ ಅವರು ಹೇಳ್ತಾ ಇದ್ರು, ಇನ್ನು ಈ ರೀತಿ ಆಲಂಗೂರು ಶಿವಣ್ಣ ಅವರು, ಆಲಂಗೂರು ಶ್ರೀನಿವಾಸ ಅವರು ನಮ್ಮ ಸಮುದಾಯಕ್ಕೆ ಕೊಟ್ಟಿದ್ದಾರೆ ಅಂತ. ಅದೇ ರೀತಿಯಾಗಿ ಬಹುಶಃ ನಿಮ್ಮ ಸಮುದಾಯಕ್ಕೆ ಕೊತ್ತೂರು ಮಂಜುನಾಥ್ ಅವರು ಕೂಡ ಕೊಟ್ಟಿದ್ದಾರೆ ಸನ್ನದಾನ ಅಂತ ಹೇಳೋದ ಕೂಡ ನಾನು ಇಷ್ಟಪಡ್ತಾ ಇದ್ದೀನಿ. ಅನೇಕ ಒಂದು ನಾಯಕರು ಈ ಕ್ಷೇತ್ರದಲ್ಲಿ ಶಾಸಕರಾಗಿ ಆಯ್ಕೆ ಆಗಿರ್ತಕ್ಕಂಥ ಅನೇಕ ಜನ ಶಾಸಕರು ಅನುದಾನ ಕೊಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಏನೀಗ ಜನಪ್ರಿಯ ಶಾಸಕರಾಗಿದ್ದಾರೆ ಅವರು ಸಹ ನಿಮ್ಮ ಸಮುದಾಯಕ್ಕಾಗಿ ಅನುದಾನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸರ್ಕಾರ ಮಟ್ಟದಲ್ಲಾಗ್ಬೋದು, ಅವರು ವೈಯಕ್ತಿಕವಾಗಿ ಸಹ ಈ ಸಮುದಾಯಕ್ಕೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಈ ಸಮುದಾಯದನ್ನ ಎಲ್ಲರೂ ಈಗ ಎಲ್ಲಾ ನಾಯಕರು ಹೇಳಿದಂಗೆ ಅತೀ ಹಿಂದುಳಿದಿರತಕ್ಕಂಥ ಜನಾಂಗ, ರಾಜಕೀಯವಾಗಿ ಆರ್ಥಿಕ ಕ್ಷೇತ್ರದಲ್ಲಿ ವಂಚಿತರಾಗಿರ್ತಕ್ಕಂಥ, ನಂಬಿಕೆಗೆ ಅರ್ಹರಾಗಿರ್ತಕ್ಕಂಥ ಜನಾಂಗ ಅಂದ್ರೆ ಅದು ಯಾವ ಜನಾಂಗ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಜನಾಂಗದವ್ರು ಎಂದ ಹೆಂಗೆ ಅಂತ ಹೇಳಿದ್ರೆ ಒಂದು ಸಲಿ ಯಾರಾದ್ರೂ ನಂಬಿದ್ರೆ ಅವ್ರು ಪ್ರಾಣ ಕೊಡೋಕೆ ಕೂಡ ಸಿದ್ಧವಾಗಿರ್ತಾರೆ ಅಂತ ಒಂದು ಜನಾಂಗ ಈ ಕ್ಷೇತ್ರ ಈ ಒಂದು ವೇದಿಕೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ನಾಯಕರಲ್ಲೂ ನಾನು ಮನವಿ ಮಾಡ್ತೀನಿ. ಈ ಸಮಾಜಕ್ಕೆ ನೀವು ಏನು ಸಹಾಯ ಮಾಡಿದ್ರು ಸಹ ಆ ಸಮಾಜ ನಿಮ್ಮನ್ನ ನೆನೆಸ್ಕೊಳ್ತಾ ಇದೆ ಅಂತ ಹೇಳೋದಕ್ಕೆ ಕೂಡ ನಾನು ಇವತ್ತಿನ ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಮಲ್ಲಿ ಆದಷ್ಟು ಸಹಕಾರ ನೀಡಿ ಈ ಸಮುದಾಯವನ್ನ ಒಂದು ಮುಂದೆ ಬರತಕ್ಕಂತ ಒಂದು ಅಭಿವೃದ್ಧಿ ಕೆಲಸಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಈ ವೇದಿಕೆ ಮುಖಾಂತರ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟು ಎಲ್ಲ ನನ್ನ ವೇದಿಕೆ ಮೇಲೆ ಇರತಕ್ಕಂಥ ಗಣ್ಯರಿಗೂ ಹಾಗೂ ನನ್ನ ಸಹೋದರರಿಗೂ ಸಹ ಒಂದಷ್ಟು ನಾನು ಮಾತು ಮುಡಿಸ್ತಾ ಇದ್ದೀನಿ.